ಮಿಗಿಲಾಗಿ ನಮ್ಮ ರಂಗಭೂಮಿ ಸಿನಿಮಾ ಕನ್ನಡ ತುಳು ಚಿತ್ರಗಳ ಹಾಡು ಜೊತೆಗೆ 15 ನಾಟಕ ಬರೆದಿದ್ದಾರೆ. ಸುಮಾರು 150 ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅದಕ್ಕೂ ಮಿಗಿಲಾಗಿ ರಿಷಭ್ ಶೆಟ್ಟಿಯವರ ವರಾಹ ರೂಪಂ ಬರೆದವರು ಶಶಿರಾಜ್ ರಾವ್ ಕಾವರು ಪ್ರಸ್ತಾವನೆಯಲ್ಲಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಅದ್ಭುತ ನಟ, ಸಹಜ ಅಭಿನಯದ ನಟ, ಪರಿಪೂರ್ಣ ನಟ, ಪಕ್ವ ನಟ ಎಂದೆಲ್ಲ ಬಿರುದಾಂಕಿತ ಶ್ರೀ ಅನಂತ್ ನಾಗ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು 50 ವರ್ಷ ಆಯಿತು. ನಾಳೆ 75ನೇ ಸಂವತ್ಸರಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅವರಿಗೆ ಅಭಿನಂದನೆ ಮಾಡಬೇಕು ಅಂತೇಳಿ ಗೆಳೆಯರೆಲ್ಲ ಸೇರಿಕೊಂಡು ನಿರ್ಧಾರ ಮಾಡಿದರು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದೆತ್ತ ಸಂಬಂಧವಯ್ಯ ಅನ್ನುವಂಥ ಕವಿವಾಣಿಯನ್ನು ನೆನಪಿಸಿದರೆ, ಕೊಂಕಣಿ ರಂಗಭೂಮಿಯ ಹಿನ್ನೆಲೆಯಿಂದ ಬಂದು ಕನ್ನಡ ರಂಗಭೂಮಿಯಲ್ಲಿ ಒಂದಷ್ಟು ಕೆಲಸ ಮಾಡಿ ನಂತರ ಕನ್ನಡ ಚಿತ್ರರಂಗಕ್ಕೆ ಬಂದು ಶ್ಯಾಮ್ ಬೆನಗಲ್ರ ನಿರ್ದೇಶನದಲ್ಲಿ ಹಿಂದಿ ಸಿನಿಮಾಗಳನ್ನೆಲ್ಲ ಮಾಡಿ ಭಾರತೀಯ ಚಿತ್ರರಂಗದಲ್ಲೇ ಅದ್ಭುತ ನಟ ಅನ್ನುವಂಥ ಒಂದು ಬಿರುದನ್ನು ಪಡೆದಂಥ ಅನಂತ್ ನಾಗ್ ಅವರಿಗೆ ಮಂಗಳೂರಿನಲ್ಲಿ ಯಾಕೆ ಸನ್ಮಾನ ಮಾಡಬೇಕು, ಮಂಗಳೂರಿನಲ್ಲಿ ಯಾಕೆ ಅಭಿನಂದನೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೆಲವರಲ್ಲಾದರೂ ಕಾಡಿರ್ಬೋದು. ಇದಕ್ಕೆ ಉತ್ತರ ಸರಳ ಇದೆ, ಅವರ ಮೇಲಿನ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಪ್ರೀತಿ ಮತ್ತು ಅಪ್ಪಟ ಅಭಿಮಾನ, ಇದಿಷ್ಟೇ ಹೇಳುವಂಥದ್ದು. ಬೇರೆ ಯಾವುದೇ ಕೊಡುಕೊಳ್ಳುವಿಕೆ ಇಲ್ಲ, ಅವರಿಂದ ಯಾವುದೇ ನಿರೀಕ್ಷೆಗಳಿಲ್ಲ, ನಮ್ಮಿಂದ ಅವರಿಗೆ ಯಾವುದೇ ನಿರೀಕ್ಷೆ ಇಲ್ಲ. ಇದೊಂದು ಕೇವಲ ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪ್ರೇಮ ಮತ್ತು ಅಪ್ಪಟ ಅಭಿಮಾನದ ಸಂಕೇತವಾಗಿ ಅನಂತ್ ನಾಗ್ ಅವರಿಗೆ ಇವತ್ತಿನ ದಿನ ನಾವು ಮಂಗಳೂರಿನ ಸಮಸ್ತ ಕಲಾವಿದರು ಸಮಸ್ತ ಅಭಿಮಾನಿಗಳ ಪರವಾಗಿ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಬ್ರೆಜಿಲ್ನ ಪ್ರಖ್ಯಾತ ಕಾದಂಬರಿಕಾರ ಪೌಲೋ ಕೊಯ್ಲು ಅನ್ನುವಂತಹ ಒಬ್ಬ ಅದ್ಭುತ ಕಾದಂಬರಿಕಾರ, ಲಿರಿಕ್ಸಿಸ್ಟ್ ಅವರು. ಅವರು ಒಂದು ಕಾದಂಬರಿಯಲ್ಲಿ ಹೇಳ್ತಾರೆ, ನೀವು ಯಾವುದಾದರೂ ಕೆಲಸವನ್ನು ನಿಷ್ಕಲ್ಮಶ ಹೃದಯದಿಂದ ಆರಂಭ ಮಾಡಿದರೆ ಪ್ರಕೃತಿಯ ಶಕ್ತಿ ನಿಮ್ಮ ಜೊತೆ ಸೇರ್ತದೆ, ಎಲ್ಲ ರೀತಿಯ ಬೆಂಬಲಗಳು ಜನರ ಪ್ರೋತ್ಸಾಹಗಳು ನಿಮಗೆ ಸಿಗ್ತದೆ ಅನ್ನುವಂತಹ ಮಾತು ಒಂದು ಕಾದಂಬರಿಯಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಅನಂತ್ ನಾಗ್ ಅವರಿಗೆ ಅಭಿನಂದನೆ ಮಾಡಬೇಕು ಅಂತೇಳಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ನರೇಶ್ ಶೆಣೈ, ನಮ್ಮ ಜನಪ್ರಿಯ ಶಾಸಕರಾದಂತಹ ವೇದವಾಸ್ ಕಾಮತ್ ಮತ್ತು ನಮ್ಮ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಗಿರಿಧರ ಶೆಟ್ಟಿ, ಈ ಮೂವರು ಸೇರಿಕೊಂಡು ಪ್ರಥಮವಾಗಿ ಮಾತಾಡಿಕೊಳ್ತಾರೆ. ಈ ಮಾತಾಡಿಕೊಂಡ ಕೂಡಲೇ ಗೋಪಿನಾಥ್ ಭಟ್ ಅವರು ಅದಕ್ಕೆ ಸೇರಿಕೊಳ್ತಾರೆ. ಮುಂದಿನ ಸಭೆಯಲ್ಲಿ ಒಂದೊಂದೇ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ದಿವಸ 7-8 ಸಂಘಟನೆಗಳು, ಮಂಗಳೂರಿನ 7-8 ಸಂಘಟನೆಗಳು, ಮಂಗಳೂರಿನ ರಂಗಭೂಮಿಯ ಎಲ್ಲ ಕಲಾವಿದರು, ಸಿನಿಮಾ ಇಂಡಸ್ಟ್ರಿಯ ಒಂದಷ್ಟು ಜನಗಳು ಎಲ್ಲರೂ ಸೇರಿಕೊಂಡು ಅನಂತ್ ನಾಗರ್ ಅವರ ಮೇಲಿರುವ ಅಪ್ಪಟ ಪ್ರೀತಿ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೆ ಏನು ಸುಮ್ಮನೆ ಒಂದು ಸನ್ಮಾನ ಮಾಡಿ ಕಳಿಸಬೇಕು ಅಂತೇಳಿ ನಮಗೆ ಮನಸ್ಸಾಗಲಿಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡುವುದಿದ್ರೆ ಅದು ಅನಂತ್ ನಾಗ್ ಅವರ ಅಭಿಮಾನಕ್ಕೆ ತಕ್ಕ ಹಾಗೆ, ಅವರ ಘನತೆಗೆ ತಕ್ಕ ಹಾಗೆ ನಾವು ಮಾಡಬೇಕು. ಯಾಕೆಂತೇಳಿದ್ರೆ ಮಂಗಳೂರಿನಲ್ಲಿ ಮಂಗಳೂರಿನವರು ಆತಿಥ್ಯ ಪ್ರಿಯರು, ನಮಗೆ ಆತಿಥ್ಯ ಸತ್ಕಾರ ಮಾಡೋದು ಅಂತೇಳಿ ಅಷ್ಟು ಇಷ್ಟ. ಹಾಗಾಗಿ ಅನಂತ್ ನಾಗ್ ಅವರಿಗೂ ಕೂಡ ಅದು ಅವಿಸ್ಮರಣೀಯವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಬೆಳಿಗ್ಗೆ ಅವರಿಗೆ ಒಂದು ಗ್ರೌಂಡಿಂದ ಇಲ್ಲಿವರೆಗೆ ಕುದುರೆ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿ ಆ ಮೆರವಣಿಗೆಯಲ್ಲಿ ಸಾವಿರಾರು ಜನ ಸೇರಿದರು. ಅಲ್ಲಿಂದ ನಂತರ ಇಲ್ಲಿಗೆ ಬಂತು, ಇಲ್ಲಿ ಒಂದಷ್ಟು ಗಣ್ಯರ ಜೊತೆ ಸಂವಾದ ಕಾರ್ಯಕ್ರಮ, ಅದಕ್ಕೂ ಕೂಡ ಸಾವಿರಾರು ಜನ ಸಾಕ್ಷಿಯಾದರು. ಆ ನಂತರ ಅನಂತ್ ನಾಗ್ ಅವರ ಚಿತ್ರರಂಗದ ಹಳೆಯ ಹಾಡುಗಳ ರಸಮಂಜರಿ ಕಾರ್ಯಕ್ರಮ ಮಣಿಕಾಂತ್ ಕದ್ರಿ ಮತ್ತು ರವೀಂದ್ರ ಪ್ರಭು ಅವರ ನೇತೃತ್ವದಲ್ಲಿ ಅಷ್ಟು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಆ ನಂತರ ನೀವೀಗ ನೋಡಿರ್ಬೋದು ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಸೇರಿಕೊಂಡು ಒಂದಷ್ಟು ಒಂದೆರಡು ಮೂರು ಹಾಡುಗಳಿಗೆ ಅವರ ಹಳೆಯ ಹಾಡಿನ ಮೆಡ್ಲಿ, ಒಂದು ನೃತ್ಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಯಿತು. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಅನಂತ್ ನಾಗ್ ಅವರಿಗೆ ನಮ್ಮ ಸನ್ಮಾನ ಕಾರ್ಯಕ್ರಮ, ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಜೋಡಿಸಿದಂತಹ, ಬಹಳ ಮುಖ್ಯವಾಗಿ ಇದಕ್ಕೆ ರೂವಾರಿ ಗಿರಿಧರ ಶೆಟ್ರು, ನರೇಶ್ ಶೆಣೈ ಮತ್ತು ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದಂತಹ ನಮ್ಮ ಪ್ರೀತಿಯ ಶಾಸಕರಾದಂತಹ ವೇದವಾಸ್ ಕಾಮತ್ ಅವರು, ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಒಂದು ಬಹಳ ವಿಶೇಷ ಏನು ಅಂತೇಳಿದರೆ, ಯಾರಿಗೂ ಕೂಡ ನಾವು ಇನ್ವಿಟೇಷನ್ ಹಂಚಲಿಲ್ಲ, ಆಮಂತ್ರಣ ಪತ್ರಿಕೆ ಕೊಡದೆ ಕೇವಲ ಅನಂತ್ ನಾಗ್ ಅವರ ವ್ಯಕ್ತಿತ್ವ, ಅವರ ಆ ಒಂದು ಆಕರ್ಷಣೆ ಒಂದು ಸೂಜಿಗಲ್ಲಿನಂತೆ
ಅವರನ್ನ ಈ ಒಂದು ವೇದಿಕೆಗೆ ಅವರು ಬಂದ ಕೂಡಲೇ ಅವರು ಅನಂತನಾಗ್ ಇವರು ಮಂಗಳೂರಿಗೆ ಬರ್ತಾರೆ ಅಂತ ಹೇಳಿದ ಕೂಡಲೇ ಇಷ್ಟೊಂದು ಜನ ನೀವು ಬಂದು ಪ್ರೀತಿಯಿಂದ ಸೇರಿದ್ದೀರಿ. ಇದಕ್ಕಿಂತ ಮಿಗಿಲಾಗಿ ಏನಿದೆ ಹೇಳಲಿಕ್ಕೆ? ಪ್ರಾಯಶಃ ನಾನು ಒಂದು ಸಣ್ಣ ಘಟನೆ ಹೇಳಿ ನನ್ನ ಪ್ರಸ್ತಾವನೆ ಮಾತನ್ನು ಮುಗಿಸ್ತೇನೆ. ಈಗಾಗಲೇ ಮನೋಪ್ರಸಾದ್ ಅವರು ಹೇಳಿದರು, ಮೊದಲ ಬಾರಿಗೆ ರಿಷಬ್ ಶೆಟ್ಟಿಯವರು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋರ್ಟ್ ಸೀನ್, ಇಲ್ಲೇ ಮಂಗಳೂರಿನ ಗೌರ್ಮೆಂಟ್ ಕಾಲೇಜಿನಲ್ಲಿ ಕೋರ್ಟ್ ಸೀನ್ ಆಗ್ತದೆ. ಆ ಕೋರ್ಟ್ ಸೀನಲ್ಲಿ ಅನಂತನಾಗ್ ಅವರು ಕೋರ್ಟಿಗೆ ಒಂದು ವಾದ ಮಾಡಿ ಸಬ್ಮಿಟ್ ಮಾಡಲಿಕ್ಕಿದೆ. ನನಗೆ ಕೋರ್ಟ್ನ ಒಂದಷ್ಟು ಸಂಶಯಗಳಿವೆ, ನೀವು ಬನ್ನಿ ಅಂತ ಹೇಳಿ ನನ್ನನ್ನು ರಿಷಬ್ ಶೆಟ್ಟಿಯವರು ಕರೆದ್ರು. ನಾವು ಮಾತುಕತೆ ಆಡ್ತಾ ಇರುವಾಗ, ನೀವು ವಕೀಲರಲ್ವಾ, ಆ ಡಿಫೆನ್ಸ್ ಲಾಯರ್ ಒಂದು ಸಣ್ಣ ಕ್ಯಾರೆಕ್ಟರ್ದ ನೀವೇ ಮಾಡಿ ಅಂತ ಹೇಳಿದರು. ನನಗೆ ಬಹಳ ಖುಷಿ ಆಯಿತು, ಅದನ್ನು ಒಪ್ಪಿಕೊಂಡು ನಾನು 2 ದಿವಸ ಅವ್ರ ಜೊತೆ ಇದ್ದೆ. ಅಲ್ಲಿ ಶಂಕರ್ ನಾಗ್ ಅವರ ಅಪ್ಪಟ ಅಭಿಮಾನಿ ಆಗಿರುವಂತಹ ರಿಷಬ್ ಶೆಟ್ಟಿಯವರು ಕೊನೆ ಕ್ಷಣದಲ್ಲಿ ಕೆಲವು ಏನೋ ಬದಲಾವಣೆ ಮಾಡ್ತಾರೆ. ಅವರ ನಿರ್ದೇಶನದ ಒಂದು ತಾಕತ್ತು ನೋಡಿ, ಕೊನೆ ಕ್ಷಣದಲ್ಲಿ ಅವರು ಹೇಳಿದರು, ಕ್ಯಾಮರಾಮ್ಯಾನ್ಗೆ ಹೇಳಿದರು, ನೀವು 14 ನಿಮಿಷದ ಏನು ಟೇಕ್ ಇದೆ ಅದನ್ನು ಒಂದೇ ಟೇಕ್ನಲ್ಲಿ ತೆಗೆಯುವ ಅಂತೇಳಿ. ಅವರ ಹಿಂದೆ ಗಿಂಬಲ್ ಕ್ಯಾಮರಾ ಬರ್ತದೆ. ಗಿಂಬಲ್ ಕ್ಯಾಮರಾ ಅವರ ಹಿಂದೆ ಬರ್ತಾ ಬರ್ತಾ ಅನಂತನಾಗ್ ಅವರು 14 ನಿಮಿಷದ ಇಡೀ ಡಯಲಾಗನ್ನು ಒಂದೇ ಟೇಕ್ನಲ್ಲಿ ಹೇಳಿಬಿಡಬೇಕು. 1.5 ದಿವಸ ಅದಕ್ಕೆ, ಅವರು ರಂಗಭೂಮಿಯ ಹಿನ್ನೆಲೆಯಲ್ಲಿ ಬಂದದ್ರಿಂದ 1.5 ದಿವಸ ಅದಕ್ಕೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದರು. ಕೊನೆಯ ಟೇಕ್ನಲ್ಲಿ ಅದ್ಭುತವಾದಂತಹ ಒಂದು ನಟನೆಯನ್ನು ಮಾಡಿ ಆ ಟೇಕನ್ನು ಓಕೆ ಮಾಡಿಬಿಟ್ರು ಅನಂತನಾಗ್ ಸರ್ ಅವರು. ಅವರ ಜೊತೆಗೆ ಅಭಿನಯ ಮಾಡಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಹಾಗೆ ನಮ್ಮ ರಂಗಭೂಮಿಯ ಕಲಾವಿದರ ಹಿನ್ನೆಲೆ ಇರುವಂತಹ ತುಂಬ ಜನ ಕಲಾವಿದರು ಅವರ ಜೊತೆಗೆ ಅವಕಾಶ ಸಿಕ್ಕಿತ್ತು, ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮತ್ತು ಚಂದ್ರ ಸುಳ್ಳಾಲ್ ಮುಂತಾದವರಿಗೆ. ಹಾಗಾಗಿ ಇವತ್ತು ನಮಗೆಲ್ಲರಿಗೂ ಸಂಭ್ರಮ, ರಂಗಭೂಮಿ ಕಲಾವಿದರಿಗೆ ಮಾತ್ರ ಅಲ್ಲ, ಸಿನಿಮಾ ಪ್ರಿಯರಿಗೆ, ಅಪ್ಪಟ ಅಭಿಮಾನಿಗಳಿಗೆ ಎಲ್ಲರಿಗೂ ಸಂಭ್ರಮ. ಮಂಗಳೂರಿಗರಿಗೆ ಅಂತೂ ಇದೊಂದು ಅವಿಸ್ಮರಣೀಯ ಘಟನೆಯಾಗಿ ನೆನಪಲ್ಲಿ ಉಳಿತದೆ. ಅನಂತನಾಗ್ ಅವರಿಗೆ 4 ದಿವಸ 75 ತುಂಬುತ್ತದೆ. ನಾವು ನೀವೆಲ್ಲರೂ ಸೇರಿ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಬಹಳ ಸಂಭ್ರಮದಿಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಇಂಥ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಮಂಗಳೂರಿಗರಿಗೆ, ಹಾಗೆ ಇದನ್ನು ಕೋಆರ್ಡಿನೇಟ್ ಮಾಡಿದ್ದಕ್ಕೆ ಸದಾಶಿವ ಶೆಣೆಯವರಿಗೆ ಮತ್ತು ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದವರಿಗೆ, ರಂಗಸಂಗಾತಿ ಪ್ರತಿಷ್ಠಾನದವರಿಗೆ, ಬಹಳ ಮುಖ್ಯವಾಗಿ ಅನಂತನಾಗ್ ಅವರಿಗೆ ಮತ್ತು ಗಾಯತ್ರಿ ಮೇಡಮ್ ಅವರಿಗೆ, ಅವರ ಮಗಳು ಮತ್ತು ಅಳಿಯವರಿಗೆ, ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಮತ್ತೊಮ್ಮೆ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ.